ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕ್ಷೇತ್ರದ ಶಾಸಕರಾದ HM ಗಣೇಶ್ ಪ್ರಸಾದ್ ಅವರು ಮಗುವಿಗೆ 2 ಹನಿ ಪೋಲಿಯೋ ಹನಿ ಹಾಕುವ ಮೂಲಕ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಮಾತನಾಡಿದ ಶಾಸಕರು, ಮಕ್ಕಳ ಪೋಷಕರು ಕಡ್ಡಾಯವಾಗಿ ತಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಅಂಗವೈಫಲ್ಯತೆಯನ್ನು ತಪ್ಪಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ HM ನಿನ್ನೆ ಹೇಳಿದ್ದೆ ನಾವು ಸರ್ ಬನ್ನಿ ಅಂತ ರಿಕ್ವೆಸ್ಟ್ ಸರ್ ಬಂದರು. HM ಗಣೇಶ್ ಪ್ರಸಾದ್ ಅವರಿಗೆ ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಸರ್ ಕೂಡ ಬಂದಿದ್ದಾರೆ. ಅವರು ಮತ್ತೆ ಅಬ್ಸರ್ವರ್ ಆಗಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರಿನಿಂದ ನಮ್ಮ ಅಬ್ಸರ್ವರ್ ಆಗಿ ಡಾಕ್ಟರ್ ಜಂಟಿ ನಿರ್ದೇಶಕರು ಕೇಸರ್ ಡಾಕ್ಟರ್ ಜಯಸರ್ ಅವರು ಸಹ ಇದೇ ಥರ ನಮ್ಮ DJD ಡಿಪಾರ್ಟ್ಮೆಂಟ್ ಮೈಸೂರಿನಿಂದ ಬಂದಿದ್ದಾರೆ DHO ಪ್ರಕಾಶ್ ಅವರು ಕೂಡ ನಾನು ಸ್ವಾಗತ ಮಾಡುತ್ತೇನೆ. ಇದೇ ಥರ ನಮ್ಮ ಬೇನೆಗಳ ಜಾತ ಅರುಣ್ ಸರ್ ಕೂಡ ಇದ್ದಿದ್ದಾರೆ, ಅವ್ರಿಗೂ ವೆಲ್ಕಮ್ ಮಾಡ್ತೀನಿ. ಜೊತೆಗೆ ನಮ್ಮ ಇಲ್ಲಿ ಹೆಚ್ಚಿನ ಪೀಡಿಯಾಟ್ರಿಷಿಯನ್ ಸರ್ ಡಾಕ್ಟರ್ ಮಾದೇಮೂರ್ ಸರ್ ಕೂಡ ಬಂದಿದ್ದಾರೆ, ಅವ್ರಿಗೂ ವೆಲ್ಕಮ್ ಮಾಡ್ತೀನಿ. ಮತ್ತು ನಮ್ಮ ಕೇಂದ್ರ ಬಿಂದು ಈಗ ಅರ್ಬನ್ PSC ನೆನೆಗಡ್ಡೆ ಡಾಕ್ಟರ್ ಸೌ ಸರ್ ಕೂಡ ಇದ್ದಾರೆ, ಅವ್ರಿಗೂ ವೆಲ್ಕಮ್ ಮಾಡ್ತೀನಿ. ಇದೇ ಥರ ನಮ್ಮ ಸೂಪರ್ವೈಸರ್ ಅಂಗನವಾಡಿ ಸೂಪರ್ವೈಸರ್ ಶಿವನ ಅವರು ಕೂಡ ಬಂದೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡ್ತೀನಿ. ಈಗ ಆಗ್ಲೇ ನಿಮ್ಗೆಲ್ಲ ತಿಳಿದಿರೋಕೆ ಭಾಷಾ ಅವ್ರು ಮಾತಾಡ್ತಾ ಹೇಳೋದು ಹೊಸ ಇಷ್ಟೇ ನಮ್ಮ ದೇಶ ಪೂರ್ವಮುಕ್ತ ದೇಶ ಅಂತ ಘೋಷಣೆ ಮಾಡಿದ್ರು ಕೂಡ ಅಕ್ಕಪಕ್ಕ ರಾಷ್ಟ್ರಗಳಲ್ಲಿ ಪೋಲಿಯೋ ಕಂಟ್ರೋಲ್ ಇರೋದ್ರಿಂದ ಇವತ್ತು ಕೂಡ ನಮ್ಮ ದೇಶದಲ್ಲೂ ಕೂಡ ಈ ಅಭಿಯಾನನ ವರ್ಷಕ್ಕೊಂದು ಬಾರಿ ಮಾಡೋದಂತ ತೀರ್ಮಾನ ಮಾಡಿದ್ರು. ಇದು ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಬಾರಿ ಒಳ್ಳೆಯ ಕಾರ್ಯಕ್ರಮ, ಏನು ಸರ್ಕಾರ ಇದನ್ನ ಎಲ್ಲರಿಗೂ ಮಾಡಬೇಕು ಅಂತೇಳಿ ಎಲ್ಲ ತಾಲೂಕು ಜೊತೆಗೆ ಹೋಬಳಿ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಲಸಿಕಾ ಕಾರ್ಯಕ್ರಮ ಕಾರ್ಯಕ್ರಮಗಳು ಮಕ್ಕಳ ದೃಷ್ಟಿ ಆರೋಗ್ಯ ದೃಷ್ಟಿಯಿಂದ ಸದುಪಯೋಗ ಯಾಕಂದರೆ ಇವತ್ತು ನೋಡ್ತೀವಿ ಅಷ್ಟೇ ಕಾಳಜಿ ವಹಿಸಿದ್ರು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆಲ್ಲ ಒಂದು ಮೊರೆ ಆಗಬೇಕು ಅಂದರೆ ನೀವು ಪೋಲಿಯೋ ಲಸಿಕೆ ಹಾಕೋ ಮುಖಾಂತರ ಮಕ್ಕಳ ಒಂದು ಆರೋಗ್ಯದ ಮುಂದಿನ ಭವಿಷ್ಯದಲ್ಲಿ ಅವರಿಗೆ ಉತ್ತಮವಾದ ಆರೋಗ್ಯ ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಳ್ಳೋ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕೆಂದರೆ ಇವತ್ತು ಇಲ್ಲಿ ನೀವು ಬಂದು ಇನ್ನೂ 3 ದಿನ ನಡೆಯೋದ್ರಿಂದ ಇವತ್ತು 3, 4, 5, 6, 4 ದಿನ ನಡೆಯೋದ್ರಿಂದ ನಿಮ್ಮ ಸುತ್ತಮುತ್ತ ಇರೋರಿಗೆ ಇನ್ನೂ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವರಿಗೆ ಜಾಗೃತಿ ಮೂಡಿಸಿ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿ ಮಾಡೋ ಮುಖಾಂತರ ಮಕ್ಕಳಿಗೆ ಅನುಕೂಲ ಆಗುತ್ತೆ. ದೇಶ ಪೂರ್ವಮುಕ್ತ ದೇಶ ಅಂತ ಘೋಷಣೆ ಮಾಡಿದ್ರು ಕೂಡ ಅಕ್ಕಪಕ್ಕ ರಾಷ್ಟ್ರಗಳಲ್ಲಿ ಪೋಲಿಯೋ ಕಂಡುಬರುತ್ತಿರೋದ್ರಿಂದ ಇನ್ನು ಕೂಡ ನಮ್ಮ ದೇಶದಲ್ಲೂ ಕೂಡ ಈ ಅಭಿಯಾನನ ವರ್ಷಕ್ಕೊಂದು ಬಾರಿ ಮಾಡುವಂತ ಇದು ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಬಾರಿ ಒಳ್ಳೆಯ ಕಾರ್ಯಕ್ರಮ, ಏನು ಸರ್ಕಾರ ಇದನ್ನ ಎಲ್ಲರಿಗೂ ನಡೆಸಬೇಕು ಅಂತೇಳಿ ಜಿಲ್ಲಾ ತಾಲೂಕು ಜೊತೆಗೆ ಹೋಬಳಿ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಲಸಿಕಾ ಕಾರ್ಯಕ್ರಮದ ಉಪಸ್ಥಿತಿಯಾಗಿ ಮಕ್ಕಳ ದೃಷ್ಟಿ ಆರೋಗ್ಯ ದೃಷ್ಟಿಯಿಂದ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಯಾಕಂದರೆ ಇವತ್ತು ನೋಡ್ತೀವಿ ನಾವೆಷ್ಟೇ ಕಾಳಜಿ ವಹಿಸಿದ್ರು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆಲ್ಲ ಒಂದು ಕೊನೆ ಆಗಬೇಕು ಅಂದರೆ ನೀವು ಪೋಲಿಯೋ ಲಸಿಕೆ ಹಾಕೋ ಮುಖಾಂತರ ಮಕ್ಕಳ ಒಂದು ಆರೋಗ್ಯದ ಮುಂದಿನ ಭವಿಷ್ಯದಲ್ಲಿ ಅವರಿಗೆ ಉತ್ತಮವಾದ ಆರೋಗ್ಯ ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಳ್ಳೋ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದರೆ ಇವತ್ತು ಇಲ್ಲಿ ನೀವು ಬಂದು ಇನ್ನೂ 3 ದಿನ ನಡೆಯೋದ್ರಿಂದ ಇವತ್ತು 3, 4, 5, 6, 4 ದಿನ ನಡೆಯೋದ್ರಿಂದ ನಿಮ್ಮ ಸುತ್ತಮುತ್ತ ಇರೋರಿಗೆ ಇನ್ನೂ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ
ಅವ್ರಿಗೆ ಜಾಗೃತಿ ಮೂಡಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡೋ ಮುಖಾಂತರ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಏನೋ ಒಂದು ಲಸಿಕಾ ಕಾರ್ಯಕ್ರಮ ನಡೀತಿದೆ ನಮ್ಮಲ್ಲಿ, ಪ್ರತಿ ಪಿ ಎಸ್ ಸಿಗೂ ನಡೆಯುತ್ತೆ ಮತ್ತು ಸಬ್ ಸೆಂಟ್ರಲ್ಲೂ ನಡೆಯುತ್ತೆ. ಈ ಲಸಿಕಾ ಕಾರ್ಯಕ್ರಮ ನಮ್ಮ ಗುಂಡ್ಲುಪೇಟೆ ನಮ್ಮ ಡಿಸ್ಟಿಕಲ್ಲಿ ನಂಬರ್ ಒನ್ ಇದೆ, ಮತ್ತು ನಮ್ಮ ಚಾಮರಾಜ ಮೊದಲು ತುಂಬ ಕೆಳಗಡೆ ಸ್ಥಾನದಲ್ಲಿತ್ತು, 27 ನಂಬರಲ್ಲಿತ್ತು, ಈಗ ನಂಬರ್ ಒನ್ ಸ್ಥಾನದಲ್ಲಿದೆ. ಇದಕ್ಕೆ ಎಲ್ಲರಿಗೂ ನಾನು ಸರ್ಗೂ ಕೂಡ ಅಭಿನಂದನೆ ಅದೆಲ್ಲ ಸ್ಟಾಪ್ ಕೊಡ್ತೇನೆ.